ಕೆಲವೊಮ್ಮೆ ಮನಸ್ಸಿಗೆ ಅತಿಯಾಗಿ ನೋವಾಗುವುದು ನಮ್ಮ ಶತ್ರುಗಳಿಂದ ಅಲ್ಲ, ನಾವು ಅತಿಯಾಗಿ ನಂಬಿ ಮೋಸ ಹೋದವರಿಂದ. ಇಲ್ಲಿ ಕೆಲವರು ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಕೇವಲ ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಪ್ರೀತಿ ಮತ್ತು ನಂಬಿಕೆಯನ್ನು ಸ್ವಾರ್ಥಕ್ಕೆ ಬಳಸದೆ ಪ್ರಾಮಾಣಿಕತೆಯಿಂದ ಉಳಿಸಿಕೊಳ್ಳಬೇಕು, ಅದೇ ಒಳ್ಳೆಯದು. ಅತ್ತಿದ್ದು ಸಾಕು. ಇಲ್ಲಿ ನಿನ್ನ ಕಣ್ಣೀರನ್ನು ಒರೆಸಲು ಯಾರೂ ಬರುವುದಿಲ್ಲ. ನಮ್ಮ ಕಣ್ಣೀರನ್ನು ನಾವೇ ಒರೆಸಿಕೊಂಡು ಜೀವನದಲ್ಲಿ ಮುಂದಿನ ದಾರಿಯನ್ನು ಹುಡುಕಬೇಕು. ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ನಿನ್ನ ಕನಸುಗಳಿಗಾಗಿ ನೀನೇ ಬದುಕು. ಹಾಗೂ ಜೀವನದಲ್ಲಿ ಒಂದು ನಂಬಿಕೆ ಇರಲಿ, ನಾನು ಏನೇ ಮಾಡಿದರೂ ನನ್ನ ಹಿಂದೆ ಭಗವಂತನಿದ್ದು ನನ್ನನ್ನು ಕಾಪಾಡುತ್ತಾನೆ ಎಂದು. ಒಳ್ಳೆಯ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸಿರಬೇಕು, ಬುದ್ಧಿವಂತಿಕೆಯಲ್ಲ. ಏಕೆಂದರೆ ಬುದ್ಧಿ ಯಾವತ್ತೂ ತರ್ಕಭಾವದಿಂದ ನೋಡುತ್ತದೆ, ಆದರೆ ಹೃದಯ ಯಾವತ್ತೂ ಪ್ರೇಮಭಾವದಿಂದ ನೋಡುತ್ತದೆ. ನೋವಿನಿಂದ ತುಂಬಿದ ನಿನ್ನ ಕಣ್ಣೀರನ್ನು ನೀನೇ ಒರೆಸಿಕೊಳ್ಳಬೇಕು. ಏಕೆ ಗೊತ್ತಾ? ಇಲ್ಲಿ ಯಾರು ನಿನ್ನ ನೋವನ್ನು ಅರ್ಥ ಮಾಡಿಕೊಂಡು ನಿನ್ನ ಕಣ್ಣೀರನ್ನು ಒರೆಸುವಷ್ಟು ಒಳ್ಳೆಯವರು ಯಾರೂ ಇಲ್ಲ. ಆದರೆ ನಮ್ಮ ಕಣ್ಣೀರನ್ನು ಯಾರು ನೋಡಲಿ ಬಿಡಲಿ, ಮೇಲಿರುವ ಭಗವಂತ ಮಾತ್ರ ನಮ್ಮ ಈ ನೋವಿನ ಕಣ್ಣೀರನ್ನು ಹಾಗೂ ಈ ಕಣ್ಣೀರಿನ ಕೂಗನ್ನು ಒಂದು ದಿನ ಕೇಳಿಸಿಕೊಳ್ಳುತ್ತಾನೆ. ನೊಂದ ಜೀವದ ಕಣ್ಣೀರಿಗೆ ದೇವರು ಬಹಳ ಬೇಗ ಒಲಿಯುತ್ತಾನೆ. ಆದರೆ ಅವನನ್ನು ಒಲಿಸಿಕೊಳ್ಳುವ ರೀತಿ ಯಾವುದೆಂದರೆ ನಾವು ಅವನಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ಪ್ರಾಮಾಣಿಕತೆ. ನಿಮ್ಮನ್ನು ನೀವು ಪ್ರೀತಿಸದ ಹೊರತು ಬೇರೆ ಯಾರು ನಿಮ್ಮನ್ನು ಪ್ರೀತಿಸಲಾರರು. ಅದಕ್ಕೆ ನಿಮಗೆ ನೀವೇ ಎಂದು ಜೀವನವನ್ನು ಮುಂದೆ ಸಾಗಿಸಿ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬಂದಾಗಲೇ ಎಲ್ಲರೂ ನಿಮ್ಮನ್ನು ನಂಬುವಂತೆ ನೀವು ಎತ್ತರಕ್ಕೆ ಬೆಳೆಯುತ್ತೀರಾ. ನಿನ್ನ ಮನಸ್ಸಿಗೆ ನೋವು ಉಂಟು ಮಾಡುವವರಿಗೆ ನಿನ್ನ ಬೆಲೆ ತಿಳಿಯಬೇಕಾದರೆ ನೀನು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು. ಕಷ್ಟಗಳು ಜೀವನದ ಪಾಠಗಳನ್ನು ಕಲಿಸಿದರೆ ನಂಬಿಕೆ ಶಕ್ತಿಯನ್ನು ತುಂಬುತ್ತದೆ ಮತ್ತು ಜೀವನದ ಅರ್ಥವನ್ನು ತಿಳಿಸುತ್ತದೆ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಮೊದಲು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದಿದ್ದರೆ ರೋಗ ಹೆಚ್ಚುತ್ತದೆ, ಹಾಗೆಯೇ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚಾಗುತ್ತದೆ. ಮನುಷ್ಯನಿಗೆ ಆರೋಗ್ಯವೇ ಬಹುದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾಸಂಪತ್ತು, ಹಾಗೆ ನಂಬಿಕೆಯೇ ನಿಜವಾದ ಸಂಬಂಧ. ಪಾಪದ ಕೊಡ ತುಂಬಿದ ಮೇಲೆ ಪಾಪಿಗಳು ಶಿಕ್ಷೆ ಅನುಭವಿಸಲೇಬೇಕು. ಅವರ ಪಾಪಕರ್ಮಗಳಿಗೆ ತಕ್ಕಂತೆ ಭಗವಂತ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ. ಆದರೆ ಕೆಲವೊಮ್ಮೆ ಪಾಪಿಗಳು ಮಾಡುವ ಕುತಂತ್ರಗಳಿಗೆ ಏನೂ ತಪ್ಪು ಮಾಡದ ಒಳ್ಳೆಯವರು ಕೂಡ ಜೀವನದಲ್ಲಿ ಬಹಳ ಕಷ್ಟ ನೋವುಗಳನ್ನು ಅನುಭವಿಸುತ್ತಾರೆ. ಆದರೆ ತಪ್ಪೇ ಮಾಡದೆ ಅನುಭವಿಸುತ್ತಿರುವ ಶಿಕ್ಷೆಗಳು ನೋವುಗಳು ಎಂದಿಗೂ ಶಾಶ್ವತವಲ್ಲ. ಅದಕ್ಕೆ ಒಂದಲ್ಲ ಒಂದು ದಿನ ಭಗವಂತ ಏನಾದರೂ ದಾರಿಯನ್ನು ತೋರಿಸುತ್ತಾನೆ. ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಕೆಲವು ಪಾಪಿಗಳು ಒಬ್ಬರ ಜೀವನದಲ್ಲಿ ಆಟವಾಡಿ ಅವರು ಜೀವನ ಪರ್ಯಂತ ಕಣ್ಣೀರು ಹಾಕುತ್ತಾ ಕೊರಗಿ ಕೊರಗಿ ಸಾಯುವಂತೆ ಮಾಡುತ್ತಾರೆ. ಆದರೆ ಅವರು ಮರೆತೇ ಬಿಡುತ್ತಾರೆ ಕರ್ಮ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲವೆಂದು. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಏಕೆಂದರೆ ನೊಂದ ಮನಸ್ಸಿನಿಂದ ಬಂದ ಆ ಕಣ್ಣೀರು ನೋವಿನ ಶಾಪ ಎಂದಿಗೂ ನಿಮ್ಮನ್ನು ತಟ್ಟದೆ ಬಿಡುವುದಿಲ್ಲ. ಹಾಗೂ ಆ ಕಣ್ಣೀರು ಯಾವುದೇ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ. ಜನುಮ ಕೊಟ್ಟ ತಾಯಿಗೆ ಕೂಲಿ ಕೊಡಲು ಸಾಧ್ಯವೇ? ಜನುಮಕ್ಕೆ ಕಾರಣನಾದ
ತಂದೆಗೆ ಸವಾಲನ್ನು ಹೂಡಿ ಉಳಿಯಲು ಸಾಧ್ಯವೇ? ಹೆತ್ತ ತಂದೆ ತಾಯಿಗಳು ಎರಡು ಕಣ್ಣುಗಳಿದ್ದಂತೆ ಎಂದು ಬಾಯಿ ಮಾತಿಗೆ ಹೇಳಿದರೆ ಸಾಲದು. ಅಂಧಕಾರದಲ್ಲಿ ಬದುಕಿ ತೋರಿಸಬಹುದು, ಆದರೆ ಈ ಸೃಷ್ಟಿಗೆ ವಿರುದ್ಧವಾಗಿ ಹಾಗೂ ನಿನ್ನ ಸೃಷ್ಟಿಗೆ ಕಾರಣಕರ್ತರಾದವರ ವಿರುದ್ಧವಾಗಿ ಬದುಕುವುದಕ್ಕೆ ಹೇಗೆ ಸಾಧ್ಯ? ತಂದೆ ತಾಯಿಗೆ ಕೂಲಿ ಕೊಡುವ ಬದಲು, ಹಿಂಸೆ ಕೊಡುವ ಬದಲು ಅವರು ಕೊಟ್ಟ ಜನುಮದ ಋಣ ತೀರಿಸಲು ಅವರ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡು. ಇದುವೇ ಮಕ್ಕಳ ಧರ್ಮವಾಗಿರುತ್ತದೆ. ಅತಿಯಾದ ಅಹಂಕಾರ ಒಳ್ಳೆಯದಲ್ಲ, ಏಕೆಂದರೆ ಕಾಗದದ ದೋಣಿ ಸ್ವಲ್ಪ ಕಾಲ ನೀರಿನ ಮೇಲೆ ತೇಲಬಹುದು, ಆದರೆ ಅದು ದಡವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಕೆಟ್ಟ ಜನಗಳು ಹೇಳುವ ಸುಳ್ಳುಗಳನ್ನು ಅತಿಯಾಗಿ ನಂಬುತ್ತಾರೆ. ತಿಳಿಯದೆ ಮಾಡಿದ ಯಾವುದೋ ಅನರ್ಥಕ್ಕಾಗಿ ಚಿಂತಿಸುತ್ತಾ ಕುಳಿತುಕೊಳ್ಳುವುದು ವ್ಯರ್ಥ. ಆಗಿರುವ ತಪ್ಪನ್ನು ಗಂಭೀರವಾಗಿ ತೆಗೆದುಕೊಂಡು ಅದು ಪುನರಾವರ್ತನೆ ಆಗದಂತೆ ನೋಡಿಕೊಂಡು ಪರಿವರ್ತನೆ ಆಗಬೇಕು. ಅನಿರೀಕ್ಷಿತವಾಗಿ ನಡೆದು ಹೋದ ತಪ್ಪುಗಳನ್ನು ಮರೆತು ಜೀವನವನ್ನು ಮತ್ತೆ ಪುನರಾವರ್ತನೆ ಮಾಡುವುದು ಬದುಕಿಗೊಂದು ಒಳ್ಳೆಯ ಮಾರ್ಗ. ನಿನ್ನ ಜೊತೆಯಲ್ಲಿ ಇರುವ ನಿನ್ನ ಹಿತಶತ್ರುಗಳನ್ನು ಯಾವುದೇ ಕಾರಣಕ್ಕೂ ನಂಬಬೇಡ. ಅವರು ಯಾವತ್ತಿದ್ದರೂ ಮುಳ್ಳಿನಂತೆಯೇ ಯಾವಾಗ ಬೇಕಾದರೂ ನಮ್ಮ ಕಾಲಿಗೆ ಚುಚ್ಚಬಹುದು. ಅತಿಯಾದ ನಿರೀಕ್ಷೆಗಳು ಬೇಡ. ನಿರೀಕ್ಷೆಗಳನ್ನು ಬಿಟ್ಟು ಕೇವಲ ನಿನ್ನ ಕರ್ತವ್ಯಗಳನ್ನು ಮಾಡುತ್ತಾ ಸಾಗು. ಆಗ ಗೆಲುವು ಖಂಡಿತ ಸಿಗುತ್ತದೆ. ನೊಂದವರ ಕಣ್ಣೀರಿನ ಬೆಲೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ, ಏಕೆಂದರೆ ನೊಂದವರ ಕಣ್ಣೀರಿನ ಒಂದೊಂದು ಹನಿಗೂ ದೇವರು ಬೆಲೆ ಕೊಟ್ಟೇ ಕೊಡುತ್ತಾನೆ. ನಮ್ಮ ಕಣ್ಣೀರಿಗೆ ಬೆಲೆ ಸಿಗುವುದು ಸ್ವಲ್ಪ ತಡವಾಗಬಹುದು, ಆದರೆ ದೇವರು ತಡ ಮಾಡುವುದರ ಹಿಂದೆ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತಿರುತ್ತಾನೆ. ಅದಕ್ಕಾಗಿಯೇ ತಾಳ್ಮೆಯಿಂದ ಕಾಯಬೇಕು. ತಪ್ಪೇ ಮಾಡದೆ ಕಣ್ಣೀರು ಹಾಕುತ್ತಿದ್ದೀಯ? ಹಾಗಾದರೆ ಯೋಚಿಸಬೇಡ, ಖಂಡಿತ ನಿನಗೆ ಒಂದು ದಿನ ಆ ದೇವರು ಕಾಪಾಡೇ ಕಾಪಾಡುತ್ತಾನೆ, ಹಾಗೂ ನಿನ್ನ ಕೈ ಹಿಡಿದೇ ಹಿಡಿಯುತ್ತಾನೆ. ಪ್ರತಿ ನೊಂದ ಮನಸ್ಸುಗಳು ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ಏನೇ ಕಷ್ಟಗಳು ಎದುರಾದರೂ ಕೂಡ ನಗು ನಗುತ್ತಾ ಅದನ್ನು ಹೆದರಿಸಬೇಕು. ಅದು ನಮ್ಮ ಮನಸ್ಸಿಗೂ ಒಳ್ಳೆಯದು, ನಮ್ಮ ಜೀವನಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು. ನಗು ನಗುತ್ತಾ ಜೀವನ ಮಾಡಿದರೆ ನಮಗೆ ಯಾವ ಕಷ್ಟಗಳು ಬಂದರೂ ಅದು ಭಾರ ಎನಿಸುವುದಿಲ್ಲ. ಜೀವನದಲ್ಲಿ ಕಷ್ಟಗಳ ಏಟುಗಳನ್ನು ತಿಂದು ತಿಂದು ಮನುಷ್ಯ ಕುಗ್ಗಿ ಹೋಗುತ್ತಾನೆ, ಆದರೆ ಆ ಕಷ್ಟಗಳನ್ನು ಯಾವತ್ತೂ ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಮುಂದೆ ಪ್ರಯತ್ನಪಟ್ಟರೆ ಏನಾದರೂ ಒಳ್ಳೆಯದು ಆಗೇ ಆಗುತ್ತದೆ ಎಂದು ಮನಸ್ಸಿನಿಂದ ಯಾವಾಗಲೂ ಸಂತೋಷವಾಗಿ ಇರಬೇಕು. ನೀನು ಏನೇ ಮಾಡಿದರೂ ಸೋಲುತ್ತಿದ್ದೀಯಾ ಎಂದು ಸೋಲಿಗೆ ಶರಣಾಗಬೇಡ. ಅದನ್ನು ಹೀಗೆ ತಿಳಿದುಕೋ, ಈ ಸೋಲು ನನ್ನದಲ್ಲ, ಇದಕ್ಕಿಂತ ಶ್ರೇಷ್ಠವಾದದ್ದು ಮುಂದೆ ನನಗೆ ಸಿಗುತ್ತದೆ ಎನ್ನುವ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು.